ಮಂಗಳೂರಿನ ಕಂಕನಾಡಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಫಿಸಿಯೋಥೆರಪಿ ವಿಭಾಗದ ವತಿಯಿಂದ ಸೂಕ್ಷ್ಮ ಆರೈಕೆಯಲ್ಲಿ ಅವಶ್ಯಕ ಅಂಶಗಳ ಕುರಿತು ಸಾಕ್ಷ್ಯಾಧಾರಿತ ವಿಚಾರ ಸಂಕಿರಣ ನಡೆಯಿತು. ಆಸ್ಪತ್ರೆಯ ಡಿಸಿನಿಯಲ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ನ ಡಾ ಶರಣ್ ಜೆ ಶೆಟ್ಟಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ವಿದ್ಯಾರ್ಥಿಗಳಿಗೆ ತಾವು ಅತ್ಯುತ್ತಮ ಸಂಸ್ಥೆಯಲ್ಲಿ ಕಲಿತುಕೊಳ್ತಾ ಇದ್ದೇವೆ ಎಂಬುದರ ಬಗ್ಗೆ ಹೆಮ್ಮೆ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಫಿಸಿಯೋಥೆರಪಿಸ್ಟ್ ಹಾಗೂ ಆರ್ಥೋಪೆಡಿಕ್ಸ್ ವೈದ್ಯರು ಸರಿಸಮಾನರಾಗಿರ್ತಾರೆ ಅಂತ ಹೇಳಿದರು. Coming to the physiotherapy, I guess today we have a very important topic, that is essentials in critical care. So, I mean, to deliver more about it, I'm very sure there are dignified speakers and all those things. To be very honest from my side, we always say that a good physiotherapist is as equal to a good orthopedic surgeon. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಅಧ್ಯಕ್ಷ ರೆವರೆಂಡ್ ಫಾದರ್ ರಿಚರ್ಡ್ ಕೊಯ್ಲೊ ವಹಿಸಿದ್ರು. ಈ ವೇಳೆ ಮಾತನಾಡಿದವರು, ರೋಗಿ ಸಂಪೂರ್ಣವಾಗಿ ಗುಣಮುಖರಾಗಲು ಫಿಸಿಯೋಥೆರಪಿ ಅತಿ ಮುಖ್ಯವಾಗಿದೆ. ವೈದ್ಯರು ರೋಗಿಗಳನ್ನ ಅತಿ ಸೂಕ್ಷ್ಮವಾಗಿ ನೋಡಿಕೊಂಡಾಗ ಮಾತ್ರ ಸಂಪೂರ್ಣ ಚೇತರಿಸಿಕೊಳ್ಳಲು ಸಾಧ್ಯ ಅಂತ ಹೇಳಿದ್ರು. So also physiotherapy department. Now academics, we are completing 25 years. But if you go back, I think more than 30 or 40 years, we had the physiotherapy department for treatment and for various exercises. If you remember, those are very senior, they will remember Dr. Sanjay Rai, the present nursing service department. Chief Nursing Officer, that office earlier was the physiotherapy department. We had a well-established physiotherapy department and many people used to come. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನಿರ್ವಾಹಕರಾದ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಫಿಸಿಯೋಥೆರಪಿ ಕೋರ್ಸ್ ಸಂಯೋಜಕ ಸಂದೀಪ್ ಎಂಜಿ, ಕಾರ್ಯಕ್ರಮ ಸಂಯೋಜಕಿ ಚರಿಷ್ಮಾ ಡಿಸಿಲ್ವಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಉಪಡೀನ್ ಪದ್ಮಜಾ ಉದಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು.